ಎಸ್, ಈ ನಡುವೆ ಸಂಪುಟದಲ್ಲಿ ಸ್ಥಾನವನ್ನು ಪಡೆದುಕೊಳ್ತಾ ಇರುವಂತಹ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರೇ, ಮೊದಲಾಗಿ ತಮಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತೊಮ್ಮೆ ಸಚಿವ ಸಂಪುಟದಲ್ಲಿ ತಾವು ಸ್ಥಾನವನ್ನು ಪಡೆದುಕೊಳ್ತಾ ಇದ್ರೆ ಅದಕ್ಕೆ ಅಭಿನಂದನೆಗಳು ಇಡೀ ಕರಾವಳಿ ಜಿಲ್ಲೆಯ ಜನರ ಪರವಾಗಿ. ಎಸ್, ಏನಾದರೂ ಎಕ್ಸ್ಪೆಕ್ಟೇಷನ್ ಇತ್ತ? ಘಟಾನುಘಟಿ ನಾಯಕರನ್ನು ಹೊರಗಿಟ್ಟ ಸಂದರ್ಭದಲ್ಲೂ ಕೂಡ ನಿಮ್ಮನ್ನ ಆಯ್ಕೆ ಮಾಡಿದ್ದಾರೆ. ಪಕ್ಷ ಮತ್ತು ಸಂಘಟನೆಗೆ ಈ ಸಂದರ್ಭ ಏನ್ ಹೇಳ್ತೀರಾ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರೇ? ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಅಂತ ಹೇಳಿದ್ದೆ. ನಮ್ದೇ ಪಾರ್ಟಿಯಲ್ಲಿ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, MLC ಎಲ್ಲ ಆಗಿ ಒಂದ್ ಹಂತದಲ್ಲಿ ಪಾರ್ಟಿ ಬೆಳೆಸಿದ ಕಾರ್ಯಕರ್ತ ನಾನು. ನನ್ನನ್ನ ಮುಖ್ಯಮಂತ್ರಿಗಳು ಕರೆದು ನೀನು ಮಂತ್ರಿ ಆಗ್ಲಿಕ್ಕೆ ಎಲ್ಲ ಅವಕಾಶಗಳಿದೆ, ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡ್ಲಿಕ್ಕೆ ನಿಮ್ಗೆ ಸಂದೇಶ ಬರ್ತದೆ ಅನ್ನುವಂತ ಸೂಚನೆ ಕೊಟ್ಟಾಗ, ನಾನು ರಾಜ್ಯಾಧ್ಯಕ್ಷರಾಗಿರುವಂತ ಸನ್ಮಾನ್ಯ ನಳಿನ್ ಕುಮಾರ್ ಅವರಿಗೆ, ನಮ್ಮ ಸಂಘಟನೆಯ ಮತ್ತು ಸಂಘ ಪರಿವಾರದ ಎಲ್ಲ ಹಿರಿಯರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಬೊಮ್ಮಾಯಿ ಅವರಿಗೆ, ಕೇಂದ್ರದ ನಾಯಕರಿಗೆ, ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅವರಿಗೆ ಮತ್ತು ರಾಷ್ಟ್ರೀಯ ಅಧ್ಯಕ್ಷರಿಗೆ ನಾನು ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಹೇಳ್ತೇನೆ. ಈ ಸಂದರ್ಭದಲ್ಲಿ ಸುಮಾರು 2 ವರ್ಷಗಳ ಸನಿಹ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗೆ ಕರೆ ಮಾಡಿದ್ದೆ. ಮಿತಿಯೊಳಗೆ ಎಷ್ಟು ಶಕ್ತಿ ಸಾಧ್ಯವೋ ಅಷ್ಟು ಆ ಎಲ್ಲ ಜನರ ಹಾರೈಕೆಗಳು ನನ್ನನ್ನು ಈ ಸ್ಥಾನಕ್ಕೆ ನಿಲ್ಲಿಸಿದೆ ಅಂತ ನೆನಪಿದೆ. ಕರಾವಳಿ, ಉಡುಪಿ ಮತ್ತು ಮಂಗಳೂರು ಜಿಲ್ಲೆಯ ಎಲ್ಲ ಜನತೆಗೆ ಮತ್ತು ಸಾರ್ವಜನಿಕರಿಗೆ, ಎಲ್ಲ ಗೌರವಾನ್ವಿತ ಪ್ರಮುಖರಿಗೆ ನಾನು ಅಭಿನಂದನೆ ಹೇಳ್ತೇನೆ. ಮಾಧ್ಯಮದಲ್ಲೂ ಕೂಡ ನನಗೆ ಅನೇಕ ರೀತಿಯ ಸಹಕಾರವನ್ನು ಕೊಟ್ಟಿದ್ದೀನಿ. ನಿಮ್ಗೆಲ್ಲರಿಗೂ ನಾನು ಧನ್ಯವಾದ ಹೇಳಿ 2.5 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತೇನೆ. ಸದ್ಯದಿಂದ ನನ್ನ ಕೆಲಸವನ್ನು ಮುಂದುವರಿಸ್ತೇನೆ. ಯಾವ ಖಾತೆ ಅನ್ನೋದ್ರ ಸೂಚನೆ ಏನಾದ್ರೂ ಸಿಕ್ಕಿದೆನಾ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರೇ? ಬಹುತೇಕ ನಾನು ಮಾನಸಿಕವಾಗಿ ಗ್ರಾಮೀಣ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡೋಣ. ಬಡವರಿಗೊಂದು ಮನೆ ಬೇಕು, ಕುಡಿಯುವ ನೀರು ಬೇಕು, ಅವ್ರ ಮನೆಗೊಂದು ಶೌಚಾಲಯ ಬೇಕು, ವಿದ್ಯುತ್ ದೀಪ ಬೇಕು, ಗ್ರಾಮೀಣ ರಸ್ತೆಗಳು ಸರಿಯಾಗಬೇಕು, ಇದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡೋಣ. ಆದ್ರೆ ಗ್ರಾಮೀಣ ಅಭಿವೃದ್ಧಿ ಸೇರಿದಂತೆ ಯಾವುದೇ ಖಾತೆ ಕೊಟ್ಟರು ಕೂಡ ಆ ಖಾತೆಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡಬೇಕು ಅಂತ ನಾನು ಇಚ್ಛೆ ಪಡ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿಯಾಗಿ ತಾವೇ ಮುಂದುವರಿತೀರಾ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾ? ಬಹುತೇಕ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಅಂತಿಮ ತೀರ್ಮಾನ ತಗೊಳ್ತಾರೆ. ನಾನು ಈಗಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರೋದ್ರಿಂದ ರಾಜ್ಯಾಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಯಾವ ರೀತಿ ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾನು ಬಂದೆ ಅಂತ ಮಾತಾಡಿದ್ದೀನಿ. ಎಸ್, ಥ್ಯಾಂಕ್ ಯು. ಮತ್ತೊಮ್ಮೆ ತಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಧನ್ಯವಾದ ಧನ್ಯವಾದ ಧನ್ಯವಾದ.